ಮೊದಲನೇ ಸುದ್ದಿ ಚಿಕ್ಕಮಗಳೂರು ಜಿಲ್ಲೆಯಿಂದ ಬಂದಿದೆ ಚಿಕ್ಕಮಗಳೂರು ನಗರದಲ್ಲಿ ಒಂದು ರೀತಿಯ ಬ್ಯಾಂಕ್ಸ್ ಇಬ್ಬಂದಿ ಹೈರಾಣ ಅದಕ್ಕೆ ಕಾರಣ ಏನು ಗೊತ್ತಾ ಗೃಹಲಕ್ಷ್ಮಿ ಯೋಜನೆ ಹಣ ಅಕೌಂಟಿಗೆ ಬಂದೈತಾ ಇಲ್ವಾ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಅತಿ ಯಶಸ್ವಿ ಯೋಜನೆ ಅತಿ ಹೆಚ್ಚು ಜನಮನ್ನಣೆ ಪಡೆದಿರುವಂಥ ಅತಿ ಹೆಚ್ಚು ಚರ್ಚೆ ಆಗ್ತಿರುವಂಥ ಯೋಜನೆ ಬಹುನಿರೀಕ್ಷಿತ ಗೃಹಲಕ್ಷ್ಮಿ ಮೈಸೂರಿನಲ್ಲಿ ಅದ್ದೂರಿಯಾಗಿ ಚಾಲನೆ ಸಿಕ್ತು ಆದರೆ ಅಕೌಂಟಿಗೆ ದುಡ್ಡು ಬಂದೈತಾ ಇಲ್ವಾ ಕನ್ಫರ್ಮ್ ಮಾಡ್ಕೊಳ್ಳೋದು ಹೆಂಗೆ ಕೆಲವ್ರಿಗೆ ಮೆಸೇಜ್ ಬಂದೈತೆ ಕೆಲವ್ರಿಗೆ ಮೆಸೇಜ್ ಬಂದಿಲ್ಲ ಚಿಕ್ಕಮಗಳೂರಲ್ಲಿ ಬ್ಯಾಂಕ್ ಮುಂದೆ ಐ ಡಿ ಬಿ ಐ ಬ್ಯಾಂಕ್ನ ಮುಂದೆ ಸಾವಿರಾರು ಮಹಿಳೆಯರು ಬೆಳ್ ಬೆಳಗ್ಗೆ ಕ್ಯೂನಿದ್ಕೊಬಿಟ್ರು ನಮ್ಮ ಅಕೌಂಟ್ ಚೆಕ್ ಮಾಡಿ ನಮ್ಮ ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ಬಂದೈತಾ ನೋಡಿ ನಾವು ಅರ್ಜಿ ಹಾಕಿದ್ದೀವಿ ಮೆಸೇಜ್ ಬಂತು ದುಡ್ಡು ಬಂತು ಅನ್ನ ಮೆಸೇಜ್ ಬಂದಿಲ್ಲ ಕೆಲವರಿಗೆ ಮೆಸೇಜ್ ಬಂದೈತೆ ಅಕೌಂಟಲ್ಲಿ ದುಡ್ಡು ಐತೆ ಅಲ್ವ ಗೊತ್ತಿಲ್ಲ ಪಾಪ ಅವ್ರಗಳಿಗೆ ಫೋನ್ಪೇ ಮತ್ತೊಂದು ಮತ್ತೊಂದರಲ್ಲಿ ಡಿಜಿಟಲ್ ಪೇಮೆಂಟಲ್ಲಿ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡೋದು ಗೊತ್ತಿಲ್ಲ ಕನ್ಫರ್ಮ್ ಮಾಡ್ಕೋಬೇಕಲ್ವಾ ಕಡೆಗೆ ಪೊಲೀಸರು ಬ್ಯಾಂಕ್ ಸಿಬ್ಬಂದಿಗಳು ಜನರನ್ನು ಸಮಾಧಾನ ಮಾಡೋ ಹೊತ್ತಿಗೆ ಸಾಕಾಗಿ ಹೋಗ್ಬಿಟ್ರು ಪ್ರತಿಯೊಬ್ಬರು ನಾವು ಒಳಗೆ ಕರೆಯೋದು ಅಕೌಂಟ್ ಚೆಕ್ ಮಾಡೋದು ಹಣ ಆಯ್ತಾ ಇಲ್ವಾ ಅಂತ ಹೇಳಿ ಕಳಿಸೋದು ಅಕೌಂಟ್ ಕ ಚೆಕ್ ಮಾಡೋದು ಹಣ ಆಯ್ತಾ ಇಲ್ವಾ ಅಂತ ಹೇಳಿ ಕಳಿಸೋದು ಚಿಕ್ಕಮಗಳೂರಿನ ಎಮ್ ಜಿ ರಸ್ತೆಯಲ್ಲಿರುವ ಐ ಡಿ ಬಿ ಐ ಬ್ಯಾಂಕಿನ ಮುಂದೆ ಸಾವಿರಾರು ಮಹಿಳೆಯರು ಕ್ಯೂ ನಿಂತಿದ್ರು ಬೆಳಗ್ಗೆ ಏಳು ಗಂಟೆಯಿಂದ ಬ್ಯಾಂಕ್ನ ಮುಂದೆ ನಿಂತಿದ್ದ ಮಹಿಳೆಯರನ್ನು ನಿಯಂತ್ರಿಸಲು ಪೊಲೀಸರು ಬ್ಯಾಂಕ್ ಸಿಬ್ಬಂದಿ ಹರಸಾಹಸಪಟ್ರು ಕೊನೆಗೆ ಮಕ್ಕಳು ಪುಟಾಣಿಗಳು ಎಲ್ಲರನ್ನ ಇಟ್ಕೊಂಡು ಮಹಿಳೆಯರು ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡೋಕ್ಕೆ ಬಂದಿದ್ದರು ಕೊಡುಗೆ ಒಬ್ಬೊಬ್ಬರನ್ನ ಬ್ಯಾಂಕ್ ಒಳಗೆ ಬಿಡಲಾಯಿತು ಮಹಿಳೆಯರ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಿ ಮಾಡಿ ಬ್ಯಾಂಕ್ ಸಿಬ್ಬಂದಿ ಹೈರಾಣಾಗಿದ್ದು ಮಾತ್ರ ಸುಳ್ಳಲ್ಲ